ನಮಸ್ಕಾರ, ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಅರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಗ್ರಾಮಸ್ಥರ ಮೇಲೆ ಹಲ್ಲೆ, ಗೂಂಡಾ ವರ್ತನೆ, ರೌಡಿಸಂ, ಬಿಜೆಪಿ ಎಂಎಲ್ಸಿ ತೇಜಸ್ವಿನಿ ದೌರ್ಜನ್ಯ. ಒಬ್ಬ ಜನಪ್ರತಿನಿಧಿ ಮತ್ತೊಬ್ಬ ಜನಪ್ರತಿನಿಧಿ ಮೇಲೆ ಒಂದ್ ರೀತಿಯಾಗಿ ಹಲ್ಲೆ ಮಾಡಿದಂತಾಗಿರುವಂತದ್ದು. ಕೆಲವು ಜನಪ್ರತಿನಿಧಿಗಳ ಮನಸ್ಥಿತಿ ಹೆಂಗಿದೆ ಅಂದ್ರೆ, ನಾವು ಆಡಿದ್ದೆ ಆಟ, ಏನ್ ಮಾಡಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೋಬಿಟ್ಟಿದ್ದಾರೆ. ಗ್ರಾಮಸ್ಥರ ಮೇಲೆ ಬಿಜೆಪಿ ನಾಯಕಿಯೊಬ್ರು ದರ್ಪವನ್ನ ತೋರಿರುವಂತದ್ದು. ಆ ನಾಯಕಿ ಯಾರು ಅನ್ನೋದನ್ನ ಕೂಡ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ವ್ಯಕ್ತಿ ಮೇಲೆ ಹಲ್ಲೆ ಮಾಡಿ ನೂಕಾಡಿದ್ದಾರೆ, ತಳ್ಳಾಡಿದ್ದಾರೆ, ಬಾಯಿಗೆ ಬಂದಂತೆ ಬೈದು ಇಲ್ಲಿ ರೌಡಿಸಂ ಅನ್ನ ತೋರಿಸಿರುವಂತದ್ದು. ಜನಪ್ರತಿನಿಧಿಗಳಾಗಿದ್ಕೊಂಡು ಒಬ್ಬ ಲೀಡರ್ ಅಂದ್ರೆ ಯಾವ ರೀತಿಯಾಗಿ ಇರಬೇಕು ಅಂದ್ರೆ, ಜನ ಅವ್ರು ನೋಡಿ ಅನುಸರಿಸಬೇಕು. ಆದ್ರೆ ಈಗಿನ ಲೀಡರ್ಗಳನ್ನ, ನಾಯಕರನ್ನ ನೋಡ್ತಿದ್ರೆ ಆ ದೇವರಿಗೆ ಪ್ರೀತಿ. ಬಿಜೆಪಿ ಎಂಎಲ್ಸಿ ತೇಜಸ್ವಿನಿ ಗೌಡ ದಬ್ಬಾಳಿಕೆಯನ್ನ ಮಾಡಿರೋದನ್ನ ತೋರಿಸ್ತೀವಿ. ಗ್ರಾಮಸ್ಥರ ಮೇಲೆ ಎಂಎಲ್ಸಿ ತೇಜಸ್ವಿನಿ ದೌರ್ಜನ್ಯವನ್ನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ದೊಡ್ಡ ರಾಯಪ್ಪನ ಹಳ್ಳಿಯಲ್ಲಿ ನಡೆದಿರುವಂತ ಘಟನೆ ಇದು. ಶಾಲಾ ಕಟ್ಟಡ ಕಟ್ಟಿಸುವಂತ ವಿಚಾರದಲ್ಲಿ ವಾಗ್ವಾದ ನಡೆದಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಅಧ್ಯಕ್ಷರ ಮೇಲಿನ ಹಲ್ಲೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಧ್ಯಕ್ಷರ ಮೇಲೂ ಕೂಡ ಹಲ್ಲೆ ಮಾಡಿರುವಂತ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರುವಂತದ್ದು. ಶಾಲಾ ಕಟ್ಟಡ ಕಟ್ಟಿಸಲು ಮುಂದಾಗಿದ್ರು ತೇಜಸ್ವಿನಿ ಅವರು. ನೀವು ಇದ್ರಲ್ಲಿ ಏನ್ರಿ ತಪ್ಪು ಅಂತ ಅನ್ಕೊಳ್ತಾ ಇರೋದು ಅಲ್ಲೇ ಇರುವಂತದ್ದು ಪ್ರಮುಖವಾಗಿ ಟ್ವಿಸ್ಟ್. ಅದನ್ನು ಕೂಡ ಹೇಳ್ತೀನಿ. ವರ್ಚಸ್ಸಿಗೋಸ್ಕರ ಶಾಲಾ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿರೋದು ಇವರು. ಹಣ ಸಂಗ್ರಹಿಸಿ ಎರಡು ಕೊಠಡಿಯನ್ನ ಕಟ್ಟಿಸ್ಲಿಕ್ಕೆ ಮುಂದಾಗಿದ್ದಾರೆ ತೇಜಸ್ವಿನಿ ಅವರು. ಗ್ರಾಮದ ಜಾಗದಲ್ಲಿ ಬೇಡ ಅಂತ ಹೇಳಿದ್ದಾರೆ ಜನರು. ಜಾಗದ ವಿಚಾರಕ್ಕೆ ಗ್ರಾಮಸ್ಥರ ಮೇಲೆ ಹಲ್ಲೆಯನ್ನ ಮಾಡ್ಲಾಗಿರುವಂತದ್ದು. ಅಲ್ಲಿ ಗ್ರಾಮಸ್ಥರೇ ಬೇಡಪ್ಪ ಇಲ್ಲಿ ಅಂತ ಹೇಳ್ತಾ ಇದ್ರು ಕೂಡ ಒಟ್ಟಿನಲ್ಲಿ ಅವ್ರದ್ದೊಂದು ಹೆಸರು ಹಾಕೊಂಬೇಕಲ್ಲ. ಈಗ ನೋಡಿದೀರಾ ಸಾಕಷ್ಟು ಜನರದ್ದು, ಎಂಎಲ್ಸಿಗಳದ್ದು, ಎಂಎಲ್ಎಗಳದ್ದು, ಎಂಪಿಗಳದ್ದು, ಯಾವ್ದಾದ್ರು ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಾಗ್ಲಿ ಅಥವಾ ಏನಾದ್ರು ಒಂದು ಚಿಕ್ಕ ಪುಟ್ಟದ್ದು ಕಟ್ಸಿದ್ರು ಸಾಕು, ಅವ್ರ ಹೆಸರು ಒಂದು ಫೋಟೋ ದೊಡ್ಡದಾಗಿ ಹಾಕ್ಸ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವಂತ ಲೆಕ್ಕಾಚಾರ ಇತ್ತು. ಜನಪ್ರತಿನಿಧಿ ಆಗಿರುವಂತ ತೇಜಸ್ವಿನಿ ಅವರ ಗೂಂಡಾ ವರ್ತನೆಯನ್ನು ತೋರಿಸ್ತೀವಿ ನೋಡಿ. ಎಂಎಲ್ಸಿ ತೇಜಸ್ವಿನಿ ಅವರು ಯಾವ ರೀತಿಯಾಗಿ ವರ್ತಿಸಿದ್ದಾರೆ, ಅವರ ವಿರುದ್ಧ ಗ್ರಾಮಸ್ಥರು ಕೂಡ ಈಗ ದೂರನ್ನ ಕೊಟ್ಟಿರುವಂತದ್ದು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿದ್ದಾರೆ. ನನ್ನ ಹತ್ರ ಬಂದ್ರೆ ನೆಟ್ಗೆ ಯಾರು ಹೇಳ್ಬೇಕಾಗಿಲ್ಲ ನಮ್ಗೆ ಕೇಳಿಸ್ಕೊಳ್ರ 5 ಕೋಟಿ ಎಲ್ಲ ಸ್ಯಾಂಕ್ಷನ್ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಮುನ್ನಿ ನಾರಾಯಣ ಸ್ವಾಮಿ ಅವರು, ಆ ಗ್ರಾಮದ ಗ್ರಾಮಸ್ಥರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಏನಾಗಿದ್ದಲ್ಲಿ ಆಕ್ಚುಲಿ, ಏನಕ್ಕೆ ಈ ಗಲಾಟೆ? ಸಂಪರ್ಕ ಕಡಿತ ಆಗಿರುವಂತದ್ದು ನೋಡ್ತಾ ಇದ್ದೀರಾ. ಒಬ್ರು ಜನಪ್ರತಿನಿಧಿ ಆಗಿದ್ದುಕೊಂಡು ಪ್ರಶ್ನೆ ಇರುವಂತದ್ದು ಇದು. ಒಬ್ರು ಜನಪ್ರತಿನಿಧಿ ಆಗಿದ್ದುಕೊಂಡು ಚಪ್ಪಲಿ ಹೊಡಿತೀನಿ, ಈಗ ಆಲ್ರೆಡಿ ನಿಮ್ಗೆ ಬೀಪ್ ಸೌಂಡ್ ಹಾಕಿ ತೋರಿಸ್ತಾ ಇದೀವಲ್ಲ, ಅದ್ರ ಮುಂದುವರೆದ ಭಾಗ ನೀವೇ ಊಹಿಸ್ಕೊಳ್ಬಹುದು ಏನಿರ್ಬೋದು ಅಂತ. ಸೊ ಒಬ್ರು ಜನಪ್ರತಿನಿಧಿ ಆಗಿ ಈ ರೀತಿಯಾಗಿ ಮಾತಾಡಿದ್ ಎಷ್ಟು ಸರಿ ಅನ್ನೋದೇ ಪ್ರಶ್ನೆ ಇದೆ. ಹೇಳಿ
ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ದೊಡ್ಡರಾಯಪ್ಪನ ಹಳ್ಳಿಯ ಗ್ರಾಮಸ್ಥರಾಗಿರುವಂತ ಮುನಿ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮುನಿ ನಾರಾಯಣ ಸ್ವಾಮಿ ಅವರೇ, ಏನಾಗಿದ್ದಲ್ಲಿ? ಸರ್, ನಮ್ದು ಹಳೆ ಜಾಗ ಇತ್ತು ಸರ್ ಅಲ್ಲಿ. ಓಕೆ, ಹಳೆ ನಮ್ ತಾತ ಮುತ್ತಾದ ಕಾಲದಿಂದ ಜಾಗ ಇತ್ತು ಅಲ್ಲಿ, ಪರಿಸರದಲ್ಲೇ ಇದ್ವಿ ನಾವು. ನಮ್ಗೆ ಬೇರೆ ಕಡೆ ಜಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಗಿಡ ಬೆಳ್ಕೊಂಡಿತ್ತು ಅಲ್ಲಿ, ಮತ್ತೆ ನಮ್ಮೆಲ್ಲ ಕ್ಲೀನ್ ಮಾಡ್ಕೊಡ್ತೀವಿ ನಿಮ್ಗೆ ಕೊಡ್ತೀವಿ, ನಮ್ ಜಾಗ ನಿಮ್ ಜಾಗ ನಮ್ಗೇನ್ ಬೇಕಾಗಿಲ್ಲ, ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು ತಿಳಿಸಿ ನಿಮ್ಗೆ. ಮತ್ತೆ ಈಗ ನಮ್ಗೆ ಅಲ್ಲಿ ಜಾಗ ಕೇಳೋದಕ್ಕೆ ಈಗೆಲ್ಲ ಅಲ್ಲಿ ಸ್ಕೂಲ್ ಕಟ್ತಾ ಇದಾರೆ. ಈಗ ಆಲ್ರೆಡಿ ಸ್ಕೂಲ್ ಇದೆ ಸರ್ ಊರಲ್ಲಿ, 30 ಜನ ಹುಡುಗಿದ್ದಾರೆ, 6 ಜನ ಬೆಳೆಸಿದ್ದಾರೆ, ಆ ಸ್ಕೂಲ್ ಕಟ್ತಾ ಇದಾರೆ. ಅಲ್ಲಿ ಈಗ ಸ್ಕೂಲ್ ಇದೆ, ಹಳೆ ಸ್ಕೂಲ್ ಇದೆ, ಅಲ್ಲಿ 3 ಕೊಠಡಿ ಇದೆ. ಈಗ ಇದರಿಂದ 35 ಜನ 35 ಜನ ಹುಡುಗ ಬರ್ತಾರೆ. ಮತ್ತೆ ಸ್ಕೂಲ್ ಇದೆ, ಈಗ ನಾವು ದೊಡ್ಡದಾಗ ಕಟ್ಟಬೇಕು, ಹೈಫೈ ಅಲ್ಲಿ ಸ್ಕೂಲ್ ಕಟ್ಟಣ ದೊಡ್ಡದಾಗಿ ಕಟ್ಟಬೇಕು ಅಂತೇಳಿ ನಮ್ ಎಷ್ಟು ಜಾಗ ತಿಳ್ಕೊಂಡಿದ್ದಾರೆ ಸರ್. ಪಂಚಾಯತಿಯಲ್ಲಿ ದಾಖಲೆ ಎಲ್ಲ ಆಯ್ತು ನಮ್ದು, ಆ ಪಂಚಾಯತಿಯಲ್ಲಿ ಪಂಚಾಯತಿಯವರು ಅವ್ರದ್ದೇ ನಮ್ಗೆ ಗೊತ್ತಿಲ್ಲದೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಬಿಟ್ಟಿದ್ದಾರೆ. ನೀವು ಸರ್ ಮಾಡ್ ಪಂಚಾಯತ್ ಅಂತ ಕೇಳಿದ್ರೆ ಇಲ್ಲಿ ಮೇಡಮ್ ಕೇಳಿ ಕೆಲಸ ಮಾಡ್ಬೇಡಿ ನೀವು ಸರಿ ಅಂತ ಹೇಳಿದಕ್ಕೆ, ನೀವು ಏನಾದ್ರು ಮಾಡ್ಕೊಳ್ರಿ, ನೀವು ಸೇ ತಕ ಹೋಗ್ರಿ, ನಾವು ಪಂಚಾಯತ್ ಅವ್ರು ಮಾಡ್ಕೊಟ್ಟಿದ್ದಾರೆ, ಪಂಚಾಯತ್ ಅವರು ಅಂತೂ ನೀವು ಉಂಟು, ಮಾತಾಡ್ಕೊಳ್ಳಿ. ಈ ಗಲಾಟೆ ನಡಿಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಇದ್ರ ಅಲ್ಲೇನೆ, ಅವರನ್ನೇ ತಳ್ಳಿ ಏನೇನೋ ಬೈತಾ ಇದ್ರಲ್ಲ, ಅವರು ಕೂಡ ಇದ್ರಲ್ವಾ? ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು, ನಿಮಗ ಅಥವಾ ತೇಜಸ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದ? ನಾವರು ಅವ್ರಿಗೆ ಅವ್ರ ಮನೆ ಬಾಸ್ಕಸ್ ಮನೆ ಹೊತ್ತು ಮನೆ ಜಾಗ ಚಿಕ್ಕಾಗಿರೋದಕ್ಕೆ ಅವ್ರಿಗೆ ಸೇರ್ಕೊಂಡಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಥ್ಯಾಂಕ್ ಯು ಮುನಿ ನಾರಾಯಣ ಸ್ವಾಮಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇವ್ರ 3 ಜನ
ನೋಡಿದ್ರಲ್ಲ ಯಾವ ರೀತಿಯಾಗಿ ತೇಜಸ್ವಿನಿ ಅವರು ವರ್ತಿಸ್ತಾ ಇದ್ರು ಅಲ್ಲಿ ಅಂತ, ರೌಡಿಸಮ್ ಅನ್ನ ತೋರಿಸ್ತಾ ಇದ್ರು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನೇ ಸಂಪರ್ಕ ಮಾಡಿ ಕ್ಲಾರಿಫಿಕೇಶನ್ ಪಡ್ಕೊಳ್ಳೋದಕ್ಕೆ ಮುಂದಾದ್ವಿ. ಆದ್ರೆ ತೇಜಸ್ವಿನಿ ಅವರು ಮಾತ್ರ ಕಾಲನ್ನ ರಿಸೀವ್ ಮಾಡ್ತಾ ಇಲ್ಲ. ಒಬ್ಬ ಜನಪ್ರತಿನಿಧಿ ಅಂದ್ರೆ ಇರುವಂತ ಸಮಸ್ಯೆಯನ್ನ ಸಾಲ್ವ್ ಮಾಡ್ಬೇಕು, ಇಲ್ದೇ ಇರುವಂತ ಸಮಸ್ಯೆಯನ್ನ ಹುಟ್ಟಾಕೋದಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಅದೇ ಆಗಿರೋದು. ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 3 ವರ್ಷ ಮುಂದೆ ಒಂದೇ